ಗೆಳೆಯರೆಲ್ಲರಿಗೂ ನಮಸ್ಕಾರ ಜಾಬ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಟಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಗ್ರಾಮೀಣ ದಕ್ ಸೇವಕ್ಸ್ ಸೈಕಲ್ ಕರ್ನಾಟಕ ಸರ್ಕಲ್ ಅಂತ ಒಂದು ನೇಮಕಾತಿ ಅಧಿಸೂಚನೆ ಹೊರ ಬರ್ತಾ ಇದೆ ಗೆಳೆಯರೆ ಹಾಗೆಯೇ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿದೆ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸನ್ನು ನೀವು ನೋಟಿಫಿಕೇಶನ್ ಮುಖಾಂತರ ಪಡ್ಕೊಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೆಯೇ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ದಕ್ ಸೇವಕ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸ್ತಾ ಇದ್ದಾರೆ ಈ ಒಂದು ಹುದ್ದೆಗಳಿಗೆ ಬೇಕಾದಂಥ ಕ್ವಾಲಿಫಿಕೇಶನ್ ವಯೋಮಿತಿ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ವೇತನ ಶ್ರೇಣಿಯನ್ನು ನೋಡೋದಾದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ 12,000 ರಿಂದ 14,500 ತನಕ ವೇತನವನ್ನು ನೀಡಲಾಗುತ್ತೆ ಹಾಗೆಯೇ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ದಕ್ ಸೇವಕ್ ಹುದ್ದೆಗಳಿಗೆ 10,000 ರಿಂದ 12,000 ವೇತನವನ್ನು ನೀಡಲಾಗುತ್ತೆ ಅದನ್ನು ವಯೋಮಿತಿ ತಿಳ್ಕೊಳ್ಳೋದಾದರೆ 18 ರಿಂದ 40 ವರ್ಷದ ಒಳಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಗೆಳೆಯರೆ ಹಾಗೆಯೇ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೆಯೇ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಭ್ಯರ್ಥಿಗಳಿಗೆ ಯಾವುದೇ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಇರ್ತಕ್ಕಂಥವ್ರಿಗೆ 10 ವರ್ಷ ಇರುತ್ತೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಇದ್ದು ಒಬಿಸಿ ಆಗಿದ್ದರೆ 13 ವರ್ಷ ಎಸ್ಸಿ ಎಸ್ಟಿ ಆಗಿದ್ದರೆ 15 ವರ್ಷ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಗೆಳೆಯರೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಇಲ್ಲಿ ನೋಡ್ಬೋದು ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ವಿತ್ 10th ಸ್ಟ್ಯಾಂಡರ್ಡ್ ವಿತ್ ಪಾಸಿಂಗ್ ಮಾರ್ಕ್ಸ್ ಇನ್ ಮ್ಯಾಥ್ಸ್ ಲೋಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಕಂಪಲ್ಸರಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ SSLCಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿರಬೇಕಾಗುತ್ತೆ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ವೇಕೆನ್ಸಿಯನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಕರ್ನಾಟಕ ಸರ್ಕಲ್ದೇ ಆಗಿರೋದ್ರಿಂದ ಕರ್ನಾಟಕದ ಯಾವ್ಯಾವ ಸ್ಥಳಗಳಲ್ಲಿ ವೇಕೆನ್ಸಿ ಎಷ್ಟಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ಬಂದು ಅನ್ರಿಸರ್ವ್ಡ್ ಮತ್ತು OBC EWS ಮೇಲ್ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ ಸ್ನೇಹಿತರೆ ಇನ್ನು ಫೀಮೇಲ್ಸ್ ಅಭ್ಯರ್ಥಿಗಳಿಗೆ SC ST ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಹಾಗೆಯೇ ಯಾವುದೇ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇರೋದಿಲ್ಲ ಸ್ನೇಹಿತರೆ ಅಭ್ಯರ್ಥಿಗಳನ್ನು 10th ಮಾರ್ಕ್ಸ್ ಆಧಾರದ ಮೇಲೆ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಪ್ಲಿಕೇಶನ್ ಸಲ್ಲಿಸಲು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ ವೆಬ್ಸೈಟನ್ನು ಮತ್ತು ನೋಟಿಫಿಕೇಷನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಂಡು ಡೈರೆಕ್ಟ್ ಲಿಂಕಿಂದ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ನ ಎಷ್ಟು KB ಒಳಗೆ ಹಾಕಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ವೇಕೆನ್ಸಿಗಳನ್ನು ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಇರತಕ್ಕಂಥ ವೇಕೆನ್ಸಿಗಳನ್ನು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಗೆಳೆಯರೆ ಇಲ್ಲಿ ಯಾಕೆಂದರೆ ಇದು ಕರ್ನಾಟಕ ಸರ್ಕಲ್ದು ವೇಕೆನ್ಸೀಸ್ ಲಿಸ್ಟ್ ಆಗಿದೆ ಇಲ್ಲಿ ನೋಡ್ಬೋದು ಬ್ಯಾಂಗ್ಳೂರ್ ಈಸ್ಟ್ ಬ್ಯಾಂಗ್ಳೂರ್ ಅದರಲ್ಲಿ ಯಾವ್ಯಾವ ಸರ್ಕಲ್ ಅಲ್ಲಿ ಖಾಲಿ ಇದೆ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಯಾವ್ಯಾವ ವೇಕೆನ್ಸಿ ಖಾಲಿ ಇದೆ ಹಾಗೆಯೇ ಬೇರೆ ಬೇರೆ ಡಿಸ್ಟಿಕ್ಗಳದ್ದು ಕೂಡ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬ್ಯಾಂಗ್ಳೂರ್ ಈಸ್ಟ್ ಆಗಿರ್ಬೋದು ನಾರ್ತ್ ವೆಸ್ಟ್ ಇಲ್ಲಿ ನೋಡ್ಬೋದು ಹಾಗೆಯೇ ಬ್ಯಾಂಗ್ಳೂರ್ ಆದ ನಂತರ ಬೇರೆ ಬೇರೆ ಡಿಸ್ಟಿಕ್ಗಳದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ವೇಕೆನ್ಸೀಸ್ಗಳನ್ನು ನೋಡಿ ನೀವು ನಂತರ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ಒಂದು ನೋಟಿಫಿಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೆಳೆಯರೆ ಸಂಕ್ಷಿಪ್ತವಾದ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಬೋದು ಇದು ಇವತ್ತಿನ ಮಾಹಿತಿ ಆಗಿತ್ತು ಗೆಳೆಯರೆ ಈಗ ಎಲ್ಲ ಉದ್ಯೋಗಗಳ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ 10th ಪಾಸ್ ಆಗಿರ್ತಕ್ಕಂಥ ಒಳ್ಳೆ ಪರ್ಸೆಂಟೇಜ್ ಹೊಂದಿರತಕ್ಕಂಥ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ತಾರೆ ಹಾಗೆಯೇ ಮುಂದಿನ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಗೆಳೆಯರೆ ಧನ್ಯವಾದಗಳು